ನಾಲ್ಕು ದಿನಗಳ ಮುಷ್ಕರ ಅಂತ್ಯವಾದ ಬೆನ್ನಲ್ಲೇ ಬಸ್ ಸಂಚಾರ ಆರಂಭವಾಗಿದೆ. ರಾಜ್ಯಾದ್ಯಂತ ಬಸ್ ಸಂಚಾರ ಆರಂಭಗೊಂಡಿದ್ದು ಸುಗಮ ಸಂಚಾರಕ್ಕೆ ಪ್ರಯಾಣಿಕರಿಗೆ ಅನುಕೂಲ ಆಗ್ತಾ ಇದೆ. ಎಲ್ಲೆಲ್ಲಿ ಹೇಗೆ ಇದೆ ಪರಿಸ್ಥಿತಿ ಅನ್ನುವಂತಹ ಮಾಹಿತಿಯನ್ನು ನಮ್ಮ ಪ್ರತಿನಿಧಿಗಳು ಕೊಡ್ತಾ ಇದ್ದಾರೆ. ಬಳ್ಳಾರಿಯಿಂದ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನವೀನ್ ಪರದೇಸಿಯಿಂದ. ನವೀನ್, ಈಗ ಬಳ್ಳಾರಿಯಲ್ಲಿ ಹೇಗಿದೆ ಚಿತ್ರಣ? ಬಸ್ ನಿಲ್ದಾಣದಲ್ಲಿ ಬಸ್ಗಳ ಸಂಖ್ಯೆ ಹೆಚ್ಚಾಗಿದೆಯಾ? ಪ್ರಯಾಣಿಕರು ಕೂಡ ಹೆಚ್ಚಿನದಾಗಿ ಬರ್ತಾ ಇದ್ದಾರಾ? ಹೇಗೆ ದಿವ್ಯ, ಕಳೆದ 4 ದಿನಗಳಿಂದಲೂ ಕೂಡ ಬಸ್ ಸಂಚಾರ ಸ್ಥಗಿತಗೊಂಡಿರುವ ಹಿನ್ನೆಲೆಯಲ್ಲಿ ಯಾರು ಕೂಡ ಬಸ್ ನಿಲ್ದಾಣಕ್ಕೆ ಬರುತ್ತಿಲ್ಲ. ಕೇವಲ ಖಾಸಗಿ ಬಸ್ಗಳನ್ನು ಆಶ್ರಯವನ್ನ ಪಡೆದಿದ್ರು. ಆದರೆ ಇವತ್ತಿನ ಚಿತ್ರಣ ಸಂಪೂರ್ಣ ಬದಲಾಗಿರುವಂತದ್ದು, ಯಾಕಂದ್ರೆ ಸಾರಿಗೆ ನೌಕರ ಮುಷ್ಕರ ಸಂಪೂರ್ಣವಾಗಿ ಅಂತ್ಯದ ಹಿನ್ನೆಲೆಯಲ್ಲಿ ಈಗ ಬಸ್ ಸಂಚಾರ ಆರಂಭವಾಗಿರುವಂತದ್ದು, ಅದರಲ್ಲೂ ಪ್ರಮುಖವಾಗಿ ಲಾಂಗ್ ಡಿಸ್ಟೆನ್ಸ್ ಜರ್ನಿ ಏನಿದೆ ಅಂತ ಬಸ್ಗಳನ್ನ ಬಳ್ಳಾರಿ ಬೆಂಗಳೂರು ಆಗಿರಬಹುದು, ಬೆಂಗಳೂರು ಮಂಗಳೂರು ಆಗಿರಬಹುದು, ಬಳ್ಳಾರಿಯಿಂದ ಹುಬ್ಬಳ್ಳಿ ಕಡೆಗೆ ಹೋಗತಕ್ಕಂತ ಬಸ್ಗಳ ಸಂಚಾರವನ್ನ ಈಗ ಆರಂಭ ಮಾಡಿರುವಂತದ್ದು. ಜೊತೆಗೆ ಸಾಕಷ್ಟು ಜನ ಪ್ರಯಾಣಿಕರು ಕೂಡ ಈಗ ಬಸ್ ಸ್ಟ್ಯಾಂಡ್ಗಳಲ್ಲಿ ಬರ್ತಾ ಇರುವಂತದ್ದು, ಯಾಕಂತಂದ್ರೆ ಕಳೆದ 4 ದಿನಗಳಿಂದಲೂ ಕೂಡ ತಮ್ಮ ಕಾರ್ಯಕ್ರಮವನ್ನ ಸ್ಥಗಿತಗೊಳಿಸಿ ಬಸ್ ನಿಲ್ದಾಣಕ್ಕೆ ಬರ್ತಾ ಇರಲಿಲ್ಲ. ಆದರೆ ಇವತ್ತು ಬಸ್ ಆರಂಭವಾಗಿದೆ. ಸಾರಿಗೆ ಇಲಾಖೆ ನೌಕರರ ಮುಷ್ಕರ ಸಂಪೂರ್ಣವಾಗಿ ಅಂತ್ಯದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಬಸ್ ಸಂಚಾರ ಆರಂಭ ಆಗ್ತಾ ಇದೆ. ಒಂದೊಂದೇ ಬಸ್ಗಳನ್ನ ಯಾರೆಲ್ಲ ಗ್ರಾಹಕರು ಪ್ರಯಾಣಿಕರು ಬರ್ತಾ ಇದ್ದಾರೆ ಅಂತ ಬಸ್ಗಳನ್ನ ಈಗಾಗಲೇ ಸೇವೆಗಳನ್ನು ಆರಂಭ ಮಾಡಿರುವಂತದ್ದು. ನನ್ನ ಜೊತೆಗೆ ಸಾಕಷ್ಟು ಜನ ಪ್ರಯಾಣಿಕರು ಇದ್ದಾರೆ, ಅವರನ್ನು ಕೇಳೋಣ. 4 ದಿನಗಳಿಂದ ಬಸ್ ಸಂಚಾರ ಆರಂಭ ಇರಲಿಲ್ಲ ಸರ್. 4 ದಿನಗಳಿಂದ ಬಸ್ ಸಂಚಾರ ಇರಲಿಲ್ಲ, ಈಗ ಹೇಗೆ ಅನಿಸ್ತಾ ಇದೆ ಸರ್? ನಮಸ್ಕಾರ. ನಾವು ಮಧ್ಯಾಹ್ನದಿಂದ ಕೂಡ ಕಾಯ್ತಾ ಇದೀವಿ, ನಾವು ಮೈಸೂರಿಗೆ ಹೋಗಬೇಕು. ಸೋ ಮಧ್ಯಾಹ್ನದಿಂದ ಕೂಡ ಯಾವುದೇ ತರ ಬಸ್ ಇಲ್ಲ, ನಮಗೆ ಬಹಳ ತೊಂದರೆ ಆಗಿದೆ. ಸೋ ಹಾಗಾಗಿ ನಮ್ಮ ಸರ್ಕಾರ ಏನಿದೆ, ಈ ಒಂದು ನೌಕರರನ್ನ ನಾವು ಒಂದು ಸರ್ಕಾರದ ಅಂಗವಾಗಿ ಎಲ್ಲರೂ ಕೂಡ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ವಾಪಸ್ ಊರಿಗೆ ಹೋಗ್ತಾ ಇದ್ರು, ಖುಷಿ ಅನ್ಸುತ್ತಾ? ಹೇಗೆ? ಏನ್ ಖುಷಿ ಇಲ್ಲ ಸರ್, ಮಧ್ಯಾಹ್ನದಿಂದ ಕೂಡ ಕಾಯ್ತಾ ಇದೀವಿ, ಒಂದು ಬಸ್ ಕೂಡ ಇಲ್ಲ, ನಮ್ಗೆ ಬಹಳ ತೊಂದರೆ ಆಗ್ತಾ ಇದೆ. ಮಧ್ಯಾಹ್ನದಿಂದನೂ ಕಾಯ್ತಾ ಇದ್ರಿ, ಈಗ ಬಸ್ ಸಂಚಾರ ಆರಂಭ ಆಗಿದೆ, ಹೇಗೆ ಅನ್ಸುತ್ತೆ? ತುಂಬಾ ಖುಷಿ ಆಗ್ತಿದೆ ಸರ್, ಅಟ್ ಲಾಸ್ಟ್ ಇವಾಗನ ಬಸ್ ಹೋಗಕ್ಕೆ ನಮಗೆ ಆಪರ್ಚುನಿಟಿ ಸಿಕ್ಕಿದೆ. ಪ್ರಯಾಣಿಕರು ಸಾಕಷ್ಟು ಸಂತೋಷವನ್ನ ವ್ಯಕ್ತಪಡಿಸುತ್ತಿರುವಂತದ್ದು ದಿವ್ಯ. ಥ್ಯಾಂಕ್ ಯು ನವೀನ್, ನಿಮ್ಮೆಲ್ಲ ಮಾಹಿತಿಗೆ. ಬಳ್ಳಾರಿಯಿಂದ ಮಾಹಿತಿಯನ್ನು ಕೊಡ್ತಾ ಇದ್ರು. ಜನ ಈ ಬೆಳಗ್ಗೆ ಮಧ್ಯಾಹ್ನದಿಂದ ಕಾಯ್ತಾ ಇದ್ವಿ, ಈಗ ಸಂಚಾರ ಆರಂಭ ಆಗಿದೆ, ಖುಷಿ ತಂದಿದೆ ಅಂತ ಹೇಳ್ತಾ ಇದ್ರು. ಹೆಚ್ಚಿನ ಮಾಹಿತಿ ಪಡೆಯೋಣ ಮೆಜೆಸ್ಟಿಕ್ ಬಸ್ ನಿಲ್ದಾಣದಿಂದ ನಮ್ಮ ಪ್ರತಿನಿಧಿ ಪ್ರಕಾಶ್ ರಿಂದ. ಪ್ರಕಾಶ, ಬಸ್ಗಳು ಈಗ ಹೆಚ್ಚಿನದಾಗಿ ಓಡಾಟವನ್ನ ಶುರು ಮಾಡಿದೆ ಅಂತ ಕಾಣಿಸುತ್ತೆ. ಸುಮಾರು ಬಸ್ಗಳನ್ನ ಈಗ ಹೊರಗೆ ಬಿಟ್ಟಿದ್ದಾರಾ? ಹೇಗೆ? ದಿವ್ಯ, ಈಗಾಗಲೇ BMTC ಬಸ್ಗಳು ರಸ್ತೆಗೆ ಇಳಿದಿರುವಂತದ್ದು, ಈಗಾಗಲೇ ಬಹುತೇಕವಾಗಿ 1 ಗಂಟೆಯಿಂದ 200ಕ್ಕೂ ಹೆಚ್ಚು ಬಸ್ಗಳು ಮೆಜೆಸ್ಟಿಕ್ ನಿಲ್ದಾಣದಿಂದ ಬೇರೆ ಬೇರೆ ಭಾಗಗಳಿಗೆ ಕಾರ್ಯಾಚರಣೆ ಕೂಡ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಕಳೆದ 4 ದಿನದಲ್ಲಿ ಮುಷ್ಕರ ಇರುವಂತ ಹಿನ್ನೆಲೆಯಲ್ಲಿ ಜನರಿಗೂ ಕೂಡ ಬಸ್ಗಳ ಸಂಚಾರ ಇಲ್ಲ ಅನ್ನುವಂಥದ್ದು ಅವರಿಗೆ ಅರಿವಿತ್ತು. ಸೊ ಹೀಗಾಗಿ ಹೆಚ್ಚಿನ ಮಟ್ಟದಲ್ಲಿ ಏನೋ ಮೆಜೆಸ್ಟಿಕ್ ನಿಲ್ದಾಣಕ್ಕೆ ಬರ್ತಾ ಇರಲಿಲ್ಲ. ಈಗ ಬಸ್ನ ಕಾರ್ಯಾಚರಣೆ ಆರಂಭ ಆಗಿದೆ ಅನ್ನುವಂತಹ ವಿಚಾರ ತಿಳಿದ ಬೆನ್ನಲ್ಲೇ ಸಾಕಷ್ಟು ಪ್ರಯಾಣಿಕರು ಕೂಡ ಬೇರೆ ಬೇರೆ ಭಾಗಗಳಿಗೆ ಹೋಗೋದಕ್ಕೆ ಈಗ ಮೆಜೆಸ್ಟಿಕ್ನತ್ತ ಇದ್ದಾರೆ. ಬಹುತೇಕ ಭಾಗಗಳಿಗೂ ಕೂಡ ಬಸ್ ಸಂಚಾರ ಕೂಡ ಆರಂಭ ಆಗಿದೆ. ಇಲ್ಲೊಂದು ಕಡೆ ಜನರ ಪ್ರಯಾಣಿಕರಲ್ಲಿ ಕೂಡ ಒಂದು ಮಂದಹಾಸ ಇದೆ, ಅಂದರೆ ತಾವು ಹೋಗುವಂತಹ ಸ್ಥಳಕ್ಕೆ ಸೀಟ್ಗಳು ಕೂಡ ತುಂಬಾ ಫಿಲ್ ಆಗ್ತಾ ಇದೆ. ಸೊ ಹೀಗಾಗಿ ಎದ್ನೋ ಬಿದ್ನೋ ಅಂತೇಳಿ ಬಸ್ಸನ್ನು ಹತ್ತುವಂತಹ ದೃಶ್ಯಗಳು ಕೂಡ ಕಾಣ ಸಿಗ್ತಾ ಇದೆ. ಇನ್ನು ಈ ಭಾಗದಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಿ, ಅಂದರೆ ಬೇರೆ ಬೇರೆ ಭಾಗಗಳಿಗೆ ಬಸ್ಗಳು ಮೂವಿಂಗ್ ಆಗ್ತಾ ಇದ್ದಾವೆ. ಈಗಾಗಲೇ ಕಳೆದ 1 ಗಂಟೆಯಿಂದ ಈಗಾಗಲೇ 200ಕ್ಕೂ ಹೆಚ್ಚು ಬಸ್ಗಳು ಕೂಡ ಈಗ ಬೇರೆ ಬೇರೆ ಭಾಗಗಳಿಗೆ ಏನು ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. ಪ್ರತಿಯೊಂದು ಬಸ್ಗಳಲ್ಲಿ ಕೂಡ ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ, ಅಂದರೆ ಸ್ಟ್ಯಾಂಡಿಂಗ್ ಲೆವೆಲಲ್ಲಿ ಬಸ್ಗಳು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾವೆ. ಸೊ ಎಲ್ಲೋ ಒಂದು ಕಡೆ ಪ್ರಯಾಣಿಕರಿಗೂ ಕೂಡ 4 ದಿನಗಳಿಂದಲೂ ಕೂಡ ಮುಷ್ಕರದ ಬಿಸಿ ಅವರಿಗೆ ತಟ್ಟಿತ್ತು, ಈಗ ಹೇರಳವಾಗಿ ಅಂದರೆ ಅದು ಅಂತವಾಗಿ ಕಡಿಮೆ ಆಗ್ತಾ ಇದೆ. ಆ ಭಾಗದಲ್ಲಿ ಕೂಡ ನೀವು ಗಮನಿಸ್ತಾ ಇರ್ಬೋದು, ಈಗಾಗಲೇ ಒಂದು ಬಸ್ ಬರ್ತಾ ಇದೆ. ಸೊ ಅಲ್ಲಿ ಎಷ್ಟರ ಮಟ್ಟಿಗೆ ಅಂದರೆ ಪ್ರಯಾಣಿಕರು ಓಡೋಡಿ ಹತ್ತುವಂತಹ ಪ್ರಸಂಗ ಕೂಡ ಇಲ್ಲಿದೆ. ಅಂದರೆ ಮತ್ತೆ ಇದೊಂದು ಬಸ್ ಬಿಟ್ಟರೆ ನಮಗೆ ಬೇರೆ ಭಾಗಗಳಿಗೆ ಹೋಗೋದಕ್ಕೆ ಬಸ್ಗಳು ಸಿಗೋದಿಲ್ವೋ, ಮತ್ತಷ್ಟು ಶಾರ್ಟೇಜ್ ಆಗುತ್ತೋ ಅನ್ನುವಂಥ ಆತಂಕ ಕೂಡ ಸಹಜವಾಗಿ ಪ್ರಯಾಣಿಕರಲ್ಲಿದೆ. ಅಂದರೆ ಈ ಸದ್ಯಕ್ಕೆ BMTC ಆಡಳಿತ ಮಂಡಳಿಯಿಂದ ಯಾವ ಭಾಗಗಳಿಗೆ ಹೆಚ್ಚಿನ ಪ್ರಯಾಣಿಕರು ಅಂದರೆ ಸಹಜವಾಗಿ ಓಡಾಡ್ತಾರೋ ಅಂತಹ ಭಾಗಗಳಿಗೆ ಹೆಚ್ಚಿನ ಬಸ್ಗಳನ್ನು ಬಿಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಈ ಪ್ಲಾಟ್ಫಾರಂನ ಅಂತ್ಯದವರೆಗೂ ಕೂಡ ನೀವು ಗಮನಿಸ್ತಾ ಇರ್ಬೋದು, ಕಳೆದ 3-4 ದಿನಗಳ ಹಿಂದೆ ಇಷ್ಟರ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಸೇರ್ತಾ ಇರಲಿಲ್ಲ, ಜೊತೆಗೆ ಬರ್ತಾನೂ ಇರಲಿಲ್ಲ. ಸೊ ಈಗ ಬಸ್ಗಳು ಮತ್ತೆ ಪುನರ್ ಆರಂಭ ಆಗಿದೆ ಅನ್ನುವಂತಹ ವಿಚಾರ
ತಿಳಿತಾ ಇದ್ದಂಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಬರ್ತಾ ಇದ್ದಾರೆ. ಇನ್ನು ಈ ಭಾಗದಲ್ಲಿ ಕೂಡ ಈಗ ಪ್ರಯಾಣಿಕರು ಏನು ತಮ್ಮ ತಮ್ಮ ಮಾರ್ಗಗಳಿಗೆ ಹೋಗುವಂತಹ ಬಸ್ಸುಗಳನ್ನು ಕೂಡ ಹತ್ತುವಂತಹ ದೃಶ್ಯಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಈಗಾಗಲೇ 200ಕ್ಕೂ ಹೆಚ್ಚು ಬಸ್ಸುಗಳು ರೋಡಿಗೆ ಇಳಿದಿರುವಂತಹ ಹಿನ್ನೆಲೆಯಲ್ಲಿ ಪ್ರಯಾಣಿಕರಲ್ಲಿ ಕೂಡ ಒಂದು ಕಾನ್ಫಿಡೆನ್ಸ್ ಇದೆ. ಅಂದರೆ ಯಾವುದೇ ಭಾಗಗಳಿಗೆ ಹೋದರೂ ಕೂಡ ಈಗ ಬಸ್ಸುಗಳು ಓಡಾಡ್ತಾ ಇದ್ದಾವೆ, ನಿರಾತಂಕವಾಗಿ ಈಗ ಓಡಾಡಬಹುದು ನಗರದಲ್ಲಿ ಅನ್ನುವಂತಹ ಒಂದು ಆತ್ಮಸ್ಥೈರ್ಯದಲ್ಲಿ ಕೂಡ ಇದ್ದಾರೆ. ಆ ಭಾಗದಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ ದಿವ್ಯಾ, ಅದು ಕೂಡ ಈಗ ಬಸ್ ಕಾರ್ಯಾಚರಣೆ ಆಗಿದೆ. 255 ರೂಟ್ಗೆ ಹೋಗ್ತಾ ಇದ್ದಾರೆ ಜನರು ಕೂಡ, ಅದನ್ನು ಹತ್ತುವಂತಹ ಧಾವಂತದಲ್ಲಿ ಕೂಡ ಇದ್ದಾರೆ. ಇನ್ನು ಈ ಭಾಗದಲ್ಲಿ ಕೂಡ ಅಂದರೆ ಪ್ರಮುಖವಾಗಿ ಬೆಂಗಳೂರಿನ ಯಾವುದೆಲ್ಲ ಅನಿವಾರ್ಯತೆ ಜೊತೆಗೆ ಒಂದು ಆದಾಯ ಬರುವಂತಹ ಸ್ಥಳಗಳು ಏನಿದ್ದಾವೆ ಹೆಚ್ಚಿನ. ಆಲ್ ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಮತ್ತಷ್ಟು ಮಾಹಿತಿಯನ್ನು ಉಡುಪಿಯಿಂದ ನಮ್ಮ ಪ್ರತಿನಿಧಿ ಕೊಟ್ಟಿದ್ದಾರೆ. ಬಸ್ ಸಂಚಾರ ಆರಂಭಗೊಂಡದ್ದು, ಅಲ್ಲಿ ಪ್ರಯಾಣಿಕರು ಏನು ಹೇಳ್ತಾರೆ ಅದೆಲ್ಲದರ ಚಿತ್ರಣ ತೋರಿಸ್ತಾರೆ, ನೋಡ್ಕೊಂಡು ಬರೋಣ. ರಾಜ್ಯಾದ್ಯಂತ ಕೆಎಸ್ಆರ್ಟಿಸಿನ ನೌಕರರು 4 ದಿನದಿಂದ ಪ್ರತಿಭಟನೆ ಮಾಡ್ತಾ ಇದ್ರು, ಈಗ ಪ್ರತಿಭಟನೆಯನ್ನು ಕೈಬಿಟ್ಟಿದ್ದಾರೆ. ಉಡುಪಿಯಲ್ಲೂ ಕೂಡ ಬಸ್ ಆರಂಭವಾಗಿದೆ. ಮೊದಲು ಬಸ್ ಅದು ಸುಬ್ರಹ್ಮಣ್ಯದಿಂದ ಬಂದಂಥ ಬಸ್, ಧರ್ಮಸ್ಥಳ ಮೂಲಕ ಗೋಕರ್ಣಕ್ಕೆ ಹೋಗುವಂಥ ಬಸ್, ಈಗಾಗಲೇ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಅದು ಹೊರಟು ನಿಂತಿದೆ. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಹೊರಳಿಕೆ ಬಸ್ ಇದು ನಿಂತಿರುವಂಥದ್ದು ನಾವು ನೋಡ್ಬೋದು. ಪ್ರಯಾಣಿಕರು ಕೂಡ ಸುಮಾರು 25-30 ಪ್ರಯಾಣಿಕರು ಬಸ್ನಲ್ಲಿ ಕುಳಿತುಕೊಂಡಿದ್ದಾರೆ. ಇದು ಮೊದಲ ಬಸ್ ಉಡುಪಿಯಿಂದ ಹೊರಟಿರುವಂಥದ್ದು. ಇವರು ಬೆಳಗ್ಗಿನಿಂದ ಕಾಯ್ತಾ ಇದ್ರು ಹೋಗ್ಬೇಕು ಅಂತೇಳಿ, ಹಾಗಾಗಿ ಕೊನೆಗೂ ಕೂಡ ಬಸ್ ಬಂದಿದೆ. ಸರ್, ಇದು ಎಷ್ಟೊತ್ತಿಗೆ ಹೋಗುವ ಬಸ್ ಮತ್ತೆ ಈಗ ಹೊರಟಿದೆ ಅಂತ? ಎಷ್ಟೊತ್ತಿಗೆ ಹೋಗ್ಬೇಕು ಬಸ್? ಹೋಗ್ಬೇಕಾದ್ರೆ ಬಸ್ ಟೈಮ್ ಇರ್ಲಿಲ್ಲ, ಈಗ ಹೊರಟಿನಿ. ಬೆಳಿಗ್ಗೆ ಹೋಗ್ಬೇಕಾದ ಬಸ್, ನಿನ್ನೆ ಮೊನ್ನೆ ಹೋಗ್ಬೇಕಾದ ಬಸ್, ಈಗ ಹೊರಟಿನಿ. ಪ್ರಯಾಣಿಕರು ಕೂಡ ಸರ್ ನೀವು ಕಾಯ್ತಾ ಇದ್ರ ಬಸ್ಗೆ? ಹೇಗೆ ಬೆಳಿಗ್ಗೆಯಿಂದ ಇಷ್ಟುವರೆಗೆ ನಾವು ಕಾಯ್ತಿದ್ದೇವೆ. ಈಗಷ್ಟೇ ಅಂದ್ರೆ ಬೆಳಗಿನಿಂದ ಉತ್ತರ ಕನ್ನಡ ಜಿಲ್ಲೆಗೆ ಹೋಗುವಂತಹ ಪ್ರಯಾಣಿಕರು ಬಹಳಷ್ಟು ಮಂದಿ ಕಾಯ್ತಾ ಇದ್ರು. ಈಗ ಆ ಬಸ್ ಹೊರಟಿದೆ, ಮೊದಲ ಬಸ್ ಇದು ಪ್ರತಿಭಟನೆ ನಂತರ. 4 ದಿವಸಗಳಲ್ಲಿ 3 ದಿವಸ ಉಡುಪಿಯಲ್ಲಿ ಬಸ್ ಬಂದ್ ಆಗಿರಲಿಲ್ಲ. ಇವತ್ತು ಬಂದ್ಗೆ ಬೆಂಬಲ ಕೊಟ್ಟಿರುವಂತದ್ದು ನೌಕರರು. ಅದರ ಜೊತೆಗೆ ಇವತ್ತು ಮೊದಲ ಬಸ್ ಹೊರಟಿದೆ, ಇನ್ನು ಎಲ್ಲ ಭಾಗಗಳಿಗೆ ಬಸ್ ಹೊರಡುವಂತಹ ಸಾಧ್ಯತೆ ಇದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ. ಓಕೆ, ಹೀಗೆ ಉಡುಪಿಯಲ್ಲಿ ಚಿತ್ರಣ ಇದ್ರೆ ರಾಜ್ಯಾದ್ಯಂತ ಬಸ್ ಸಂಚಾರ ಆರಂಭವಾಗಿದೆ. ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗೋದಿರಬಹುದು, ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋದಿರಬಹುದು, ಎಲ್ಲ ಬಸ್ಗಳ ಸಂಚಾರ ಕೂಡ ಆರಂಭಗೊಂಡಿದೆ. ಬಿಜಾಪುರದಲ್ಲೂ ಕೂಡ ಬಸ್ ಸಂಚಾರ ಆರಂಭಗೊಂಡಿದ್ದು, ಅಲ್ಲಿನ ಚಿತ್ರಣ ಹೇಗಿದೆ ಅನ್ನೋದನ್ನ ನಮ್ಮ ಪ್ರತಿನಿಧಿ ತೋರಿಸ್ತಾರೆ, ನೋಡೋಣ. ಕೊನೆಗೂ ಸಾರಿ ನೌಕರರ ಮುಷ್ಕರ ಕೊನೆಗೊಂಡಿದೆ. ಈ ಹಿನ್ನೆಲೆಯಲ್ಲಿ ವಿಜಯಪುರ ಬಸ್ ನಿಲ್ದಾಣದಲ್ಲಿ ನೀವು ನೋಡ್ತಿರ್ಬೋದು ಯಾವ ಪರಿ ರಶ್ ಆಗಿದೆ ಅಂಥೇಳಿ, ಜನರ ಸಂಪೂರ್ಣವಾಗಿ ಜಂದಾಟನೆ ಆಗಿದೆ. ನೀವು ನೋಡ್ತಿರ್ಬೋದು ಬಸ್ಗಳಿಗೆ ಇರಲಿಕ್ಕೆ ಈಗ ಎಲ್ಲರೂ ನಾ ಮುಂದು ತಾ ಮುಂದು ಅಂಥೇಳಿ ಮುಂದಾಗ್ತಾ ಇದ್ದಾರೆ. ಯಾಕಂತಂದರೆ ಏನು ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು. ವಿಜಯಪುರದಲ್ಲಿ ಬೆಳಗ್ಗಿನಿಂದಲೇ ಪ್ರಾರಂಭ ಆಗಿತ್ತು ಬಸ್ಗಳು, ಆದರೆ ಬಹುತೇಕ ಬಸ್ಗಳು ಮಾತ್ರ ಪ್ರಾರಂಭ ಆಗಿತ್ತು, ಸಂಪೂರ್ಣವಾಗಿ ಬಸ್ ಸಂಚಾರ ಪ್ರಾರಂಭ ಆಗಲಿಲ್ಲ. ಈಗ ಯಾವಾಗ ಮುಷ್ಕರ ಮುಗೀತು ಅನ್ನೋ ಒಂದು ಸುದ್ದಿ ಕೇಳದಂತೆ ಇದ್ದಂತೆ ಬಸ್ ಪ್ರಯಾಣ ಕೂಡ ಸಂಪೂರ್ಣವಾಗಿ ಪ್ರಾರಂಭವಾಗಿದೆ. ಬಸ್ಗಳು ಕೂಡ ಬಹಳ ಸಂಖ್ಯೆಯಲ್ಲಿ ಬರ್ತಾ ಇದ್ದಾವೆ, ಜೊತೆಗೆ ಪ್ರಯಾಣಿಕರು ಕೂಡ ಫುಲ್ ಖುಷಿಯಾಗಿದ್ದಾರೆ. ಯಾವುದೋ ಕಾರಣಕ್ಕೆ ಮುಷ್ಕರ ಮುಗೀತಲ್ಲ ಅಂತೇಳಿ, ಮುಷ್ಕರ ಮುಗಿದ ಕಾರಣಕ್ಕಾಗಿ ಈಗ ಸಂಪೂರ್ಣ ಬಸ್ಗಳು ಏನಂದರೆ ಕಡಿಮೆ ಸಂಖ್ಯೆಯಲ್ಲಿ ಬಸ್ ಇರೋ ಕಾರಣಕ್ಕಾಗಿನೇ ಈಗ ರಶ್ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನೀವು ನೋಡ್ತಿರ್ಬೋದು ಎಷ್ಟೊಂದು ಜನ ಎಲ್ಲ ಇದ್ದಾರೆ, ಎಲ್ಲರೂ ಕೂಡ ಯಾವ ರೀತಿ ಒಂದು ಬಸ್ಗಳಿಗೆ ಮುಗಿಬಿದ್ದಿದ್ದಾರೆ ಅಂತೇಳಿ ನಿಮಗೆ ಕಂಡು ಬರ್ತಾ ಇದೆ. ಈ ರೀತಿ ಏನಂತಂದರೆ ಬಸ್ ಏನು ಮುಷ್ಕರ ಮುಗಿತು, ಮುಷ್ಕರ ಮುಗಿದ ತಕ್ಷಣವೇ ಬಸ್ ಸಂಚಾರ ಪ್ರಾರಂಭ ಅನ್ನೋ ಕೇಳಿದ ಸುದ್ದಿ ಕೇಳಿದ ತಕ್ಷಣ ಈಗ ಜನರೆಲ್ಲರೂ ಕೂಡ ಓಡೋಡಿ ಬಂದು ಈಗ ಬಸ್ಗಳಿಗೆ ಏರಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಈ ರೀತಿ ಬಸ್ಗಳ ಸಂಚಾರ ಈಗ ಜಿಲ್ಲೆ ಸೇರಿದಂತೆ ಹುಬ್ಬಳ್ಳಿ ಕಡೆ ಆಗಲಿ, ವಿವಿಧ ಜಿಲ್ಲೆಗಳಿಗೆ ಬಳ್ಳಾರಿ, ಹೊಸಪೇಟೆ, ಹೈದರಾಬಾದ್, ಬೆಂಗಳೂರು ಸೇರಿದಂತೆ ಎಲ್ಲ ಕಡೆಯೂ ಕೂಡ ಬಸ್ ಸಂಚಾರಕ್ಕೆ ಪ್ರಾರಂಭ ಆಗಿದೆ. ಈ ಹಿನ್ನೆಲೆಯಲ್ಲಿ ಜನರು ಕೂಡ ಮುಗಿಬಿದ್ದಿದ್ದಾರೆ. ನೀವು ನೋಡಿ ಯಾವ ರೀತಿ ಓಡೋಡಿ ಹೋಗಿ ಒಂದು ಸೀಟ್ಗಳನ್ನ ಹಿಡಲಿಕ್ಕೆ ಮುಗಿಬಿದ್ದಿದ್ದಾರೆ. ಯಾಕಂದರೆ 3-4 ದಿನಗಳಿಂದ ಬಸ್ ಸಂಚಾರ ಸ್ಥಗಿತಾಗಿದ್ದಕ್ಕಾಗಿನೇ ಜನರು ಕೂಡ ವಿಜಯಪುರದಲ್ಲೇ ಕೆಲವರು ವಾಸ್ತವ್ಯ ಮಾಡೋ ಪರಿಸ್ಥಿತಿ ಎದುರಾಗಿದ್ದರು. ಜೊತೆಗೆ ಆಸ್ಪತ್ರೆಗೆ ಹೋಗೋರು, ಅನೇಕ ಕೆಲಸ ಕಾರ್ಯಗಳಿಗೆ ಹೋಗೋರು ಕೂಡ ಇದರಿಂದ ತಡೆಯಾಗಿತ್ತು. ಆದರೆ ಬಸ್ ಸಂಚಾರ ಪ್ರಾರಂಭ ಅಂದ ತಕ್ಷಣವೇ ಈಗ ಎಲ್ಲರೂ ಕೂಡ ಮುಗಿಬಿದ್ದಿದ್ದಾರೆ, ಮತ್ತು ಬಸ್ ಸಂಚಾರ ಕೂಡ ವಿಜಯಪುರದಲ್ಲಿ ಸಂಪೂರ್ಣ ಪ್ರಾರಂಭ ಆಗಿದೆ. ವಿಜಯಪುರದ ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಪುರುಷೋತ್ತಮ ಕುಲಕರ್ಣಿ, ಪಬ್ಲಿಕ್ ಟಿವಿಗಾಗಿ. 4 ದಿನಗಳ ಮುಷ್ಕರ ಅಂತ್ಯವಾದ ಬಳಿಕ ಇವತ್ತು ಸಾರಿಗೆ ಸಂಚಾರ ಆರಂಭವಾಗಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ಗಳು ಡಿಪೋದಿಂದ ಹೊರಕ್ಕೆ ಬಂದದ್ದು ಪ್ರಯಾಣಿಕರಿಗೆ ಅನುಕೂಲವಾಗ್ತಾ ಇದೆ. ಪ್ರಯಾಣಿಕರು ತಮ್ಮ ತಮ್ಮ ಊರುಗಳನ್ನು ಸೇರಿಕೊಳ್ಳಿಕ್ಕೆ ಈಗ ಅನುಕೂಲ ಆಗ್ತಾ ಇದೆ. ಪ್ರಯಾಣಿಕರ ಅನುಕೂಲಕ್ಕೆ ತಕ್ಕ ಹಾಗೆ ಬಸ್ಗಳ ಸಂಚಾರವನ್ನು ಕೂಡ ಹೆಚ್ಚು ಮಾಡಿಕೊಳ್ಳಾಗ್ತಾ ಇದೆ. ಇನ್ನಷ್ಟು ಮಾಹಿತಿಯನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೊಡ್ತೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರಾ ಹೇಗೆ ಅಂತ